ಆತ್ಮೀಯರೇ ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯವನ್ನು ತಿಳಿದುಕೊಳ್ತಾ ಇದ್ದೆವು ಕಳೆದ ಅವಧಿಯಲ್ಲಿ ನಾವು ತಿಳಿದುಕೊಂಡ ವಿಷಯವನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತಂದು ಈ ಪ್ರಸ್ತುತ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಕಳೆದ ಅವಧಿಯಲ್ಲಿ ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಪುರ ಪ್ರಮುಖರ ಮೀಟಿಂಗ್ ಕರೆದರು ಆ ಮೀಟಿಂಗ್ನಲ್ಲಿ ಕೃಷ್ಣೇಗೌಡರ ಆಣೆ ವಿಷಯವಾಗಿ ಸಾಕಷ್ಟು ಚರ್ಚೆಯಾಗಿತ್ತು ಮತ್ತು ಕೊನೆಗೆ ಆ ಮೀಟಿಂಗ್ನಲ್ಲಿ ಆನೆಯ ಶೂಟಿಂಗಿಗೆ ಪರವಾನಿಗೆ ಸಿಕ್ಕಿ ಅದನ್ನು ಸಿಕ್ಕಲ್ಲೇ ಶೂಟ್ ಮಾಡಬೇಕು ಅನ್ನುವಂಥ ವಿಷಯದೊಂದಿಗೆ ಆ ಮೂಡಿಗೆರೆ ಸಂತೆ ದಿನದ ಖಾನ್ಸಾಹೇಬರು ಕರೆದ ಮೀಟಿಂಗು ಅಲ್ಲಿ ಮುಕ್ತಾಯ ಆಗ್ತದೆ ಇಷ್ಟು ಅಂಶಗಳನ್ನು ನಾವು ಕಳೆದ ಅವಧಿಯಲ್ಲಿ ತಿಳಿದುಕೊಂಡಿದ್ದೆವು ಈ ಪ್ರಸ್ತುತ ಅವಧಿಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಲಾಯದಲ್ಲಿ ಮಲಗಿ ಆನೆ ಹೊರಹೋದರೆ ಅಂಕುಶದಿಂದ ಕಾಲಿನ ಉಗುರುಗಳ ಬಳಿ ತಿವಿದು ಬುದ್ಧಿ ಕಲಿಸಲು ವೇಲಾಯುಧ ತೀರ್ಮಾನಿಸಿದ ಮತ್ತು ವೇಲಾಯುದನ ಹೆಂಡತಿ ಆಡಿದ ಮಾತಿನಿಂದ ಅವನು ಎರಡು ಲೋಟ ಶರಾಬು ಹೆಚ್ಚಿಗೆ ಕುಡಿದದ್ದು ಈ ಆನೆಗೆ ಅಂಕುಶದಿಂದ ತಿವಿಯಲು ಮುನ್ನುಗ್ಗಿದ ಆತನಿಗೆ ಅಲ್ಲಿ ಬಂದಿದ್ದ ಆನೆ ಗಂಡಾನೆ ಎಂದು ಗೊತ್ತಾಗಲಿಲ್ಲ ಕೊನೆಗೆ ವೇಲಾಯುದನ ಸಾವು ಇಷ್ಟು ಅಂಶಗಳನ್ನು ಈ ನಾವು ಈ ಪ್ರಸ್ತುತ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಈಗ ಈ ಪ್ರಸ್ತುತ ಅವಧಿಯಲ್ಲಿ ಚರ್ಚಿಸುವ ವಿಷಯ ಅಧ್ಯಾಯ ಹತ್ತು ಕೃಷ್ಣೇಗೌಡನ ಆನೆ ಮಠದಲ್ಲಿ ಇರಬೇಕಾದರೆ ಒಬ್ಬ ಆನೆ ಶಾಸ್ತ್ರ ನೋಡುವವನು ಭವಿಷ್ಯವನ್ನು ಹೇಳಿದ್ದ ಏನಂದ್ರೆ ಈ ಕೃಷ್ಣೇಗೌಡನ ಆನೆಯಿಂದ ಐದು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆಂದು ಹೇಳಿದ್ದ ನಾಳೆ ಒಂದು ಮನುಷ್ಯನ ಕ್ವಶನ್ ಕೇಳ್ತಾರೆ ಆನೆ ಶಾಸ್ತ್ರದವರಿಂದ ಎಷ್ಟು ಜನರ ಸಾವು ಆಯಿತು ಅಂತ ಕೇಳಿದ್ರೆ ಐದು ಜನ ಅಂತ ತಾವು ನಾಳೆ ಬರೀಬೇಕಾಗ್ತದೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಲು ಅಂದ್ರೆ ಮಾರಿ ಬಿಡಬೇಕು ಅಂತ ತಿಳ್ಕೊಂಡು ಯೋಚಿಸಿದ್ದಕ್ಕೆ ಇದು ಒಂದು ಕಾರಣ ಇರಬಹುದು ಆಗಿದನ್ನು ಒಂದು ಚೂರು ನಂಬಿರಲಿಲ್ಲ ಆದರೆ ಕೃಷ್ಣೇಗೌಡರು ಮೀಟಿಂಗ್ ಮುಗಿಸಿಕೊಂಡು ಬಂದು ಅವನಿಗೆ ಆನೆಯನ್ನು ಹದ್ದು ಬಸ್ನಲ್ಲಿ ಎಳೆದಕ್ಕೆ ಬಾಯಿಗೆ ಬಂದು ಹಾಗೆ ಬೈದ ಮೇಲೆ ಆನೆ ಶಾಸ್ತ್ರದವರು ಆಡಿದ ಮಾತುಗಳ ಮೇಲೆ ನಂಬಿಕೆ ಬರೆದಿದ್ದರೂ ಜ್ಞಾಪಕಕ್ಕೆ ಬಂತು ಅವನು ಲೆಕ್ಕ ಹಾಕಿದ ಇಲ್ಲಿಯವರೆಗೆ ಆನೆ ದಶೆಯಿಂದ ಸತ್ತರೆಂದು ಜನಗಳು ದೂರುತ್ತಿರುವುದು ಎಷ್ಟು ಜನ ಎಂದು ಆದರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತಿದ್ದನ್ನು ಯಾವುದೇ ರೀತಿಯಿಂದ ಯೋಚಿಸಿದರೂ ಆನೆ ಲೆಕ್ಕಕ್ಕೆ ಜಮ ಹಾಕುವುದು ಹೇಗೆಂದು ತಿಳಿಯಲಿಲ್ಲ ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳ ಮಾಲನ್ನು ಸಿವೇಗೌಡರ ಸಾಮೀಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಸಾಮಿಲಿನಲ್ಲಿ ಕಾಯುತ್ತಿದ್ದ ಆದರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ ಯಾಕೆಂದರೆ ಈ ವ್ಯವಹಾರವೇ ಅಂಥದ್ದು ಅಂತ ಅಂದರೆ ಈ ಕೃಷ್ಣೇಗೌಡರು ಮೀಟಿಂಗ್ ಮುಗಿಸಿಕೊಂಡು ಬಂದು ವೇಲಾಯುಧನಿಗೆ ಆನೆಯನ್ನು ಹದ್ದು ಬಸ್ಸಲ್ಲಿಡುವುದಕ್ಕೆ ಬಾಯಿಗೆ ಬಂದ ಹಾಗೆ ಬೈತಾರೆ ಇವತ್ತು ಲಾಯದಲ್ಲಿ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದೆ ಯಾಕಂದರೆ ರಾತ್ರಿ ಸಾಮಿಲಿಗೆ ಅನ್ಲೋಡ್ ಮಾಡಲು ಹೋಗಬೇಕಾದಾಗಲೇ ಅವನ ಹೆಂಡತಿ ರೇಗುತ್ತಾಳೆ ಯಾರು ವೇಲಾಯುದನ ಹೆಂಡತಿ ಆದರೂ ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲಿ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ ಎಂದು ಅವನಿಗೆ ಶಂಕೆ ಇಲ್ಲಿ ಶಂಕೆ ಅಂದರೆ ಸಂಶಯ ಆನೆ ಲಾಯದಲ್ಲಿ ಇಲ್ಲಿ ಲಾಯ ಅಂತಂದ್ರೆ ಆನೆಯನ್ನು ಕಟ್ಟುವ ಸ್ಥಳಕ್ಕೆ ನಾವು ಲಾಯ ಅಂತ ಕರಿತಾ ಇದ್ದವು ಆನೆ ಲಾಯ ಕುದುರೆ ಲಾಯ ಅಂತ ಅಶ್ವ ಲಾಯ ಅಂತ ಕರಿತೀವಲ್ಲ ಆ ರೀತಿ ಇದು ಆನೆಯನ್ನು ಕಟ್ಟುವಂಥ ಸ್ಥಳಕ್ಕೆ ಆನೆ ಲಾಯ ಅಂತ ಕರೀತಾರೆ ಆನೆ ಲಾಯದಲ್ಲಿ ಮಲಗಲು ಹೋಗುತ್ತೇನೆಂದು ಹೇಳಿದಾಗ ಅವನ ಹೆಂಡತಿ ರೇಗಿದಳು ವೇಲಾಯುದ ರಾತ್ರಿ ಸಾಮಿಲಿಗೆ ಅನ್ಲೋಡ್ ಮಾಡಲು ಆನೆ ಕರೆದುಕೊಂಡು ಹೋಗುತ್ತಿರುವುದಕ್ಕೆ ಅವಳು ಗುಣಗಾಡಿದ್ದಳು ಈಗ ಲಾಯಕ್ಕೆ ಮಲಗಲು ಹೋಗುತ್ತಾನೆಂದು ಕೇಳಿ ಆನೆ ಜೊತೆ ಮಲಗುತ್ತೀಯ ನೀನು ಗಂಡಸು ಎಂದು ವೇಲಾಯುದನ ಹೆಂಡತಿ ಹಿಯಾಳಿಸಿದಳು ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು ಈ ನೋವಿಗೆ ನಾಲ್ಕು ಸಾರಿ ತಿವಿಯುವುದರೊಂದಿಗೆ ತಿವಿದರೊಳಗೆ ಎಂಥ ಪುಂಡು ಹಾನಿಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದಂತೆ ನೋಡಿ ವಿದ್ಯಾರ್ಥಿ ಬಂಧುಗಳೇ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಈ ಆನೆಯ ಉಗುರಗಳ ಬಳಿ ಅಂಕುಶದಿಂದ ಆ ಒಂದು ಕಬ್ಬಿನದ ಕೋಲದಲ್ಲಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ ಭಯಂಕರ ಆ ನೋವಿಗೆ ನಾಲ್ಕು ಸಾರಿ ತಿವಿದರೊಂದಿಗೆ ಎಂಥ ಪುಂಡ ಆನೆ ಇದ್ದರೂ ಕೂಡ ಅದು ಶರಣಾಗಿ ಮಲಗಿ ಬಿಡುತ್ತದೆ ಅಂತಕ್ಕಂಥ ವೇಲಾಯುದ ಅಪ್ಪ ಹೇಳಿರೋ ವಿಚಾರ ಈಗ ವೇಲಾಯುಧನಿಗೆ ಜ್ಞಾಪಕಕ್ಕೆ ಬರ್ತದೆ ಇವತ್ತು ಆನೆ ಏನಾದರೂ ರಾತ್ರಿ ಲಾಯದಿಂದ ಹೊರಗೆ ಕಾಲಿಟ್ಟರೆ ಅದಕ್ಕೆ ಅಲ್ಲಿಗೆ ತಿವಿದು ಬುದ್ಧಿ ಕಲಿಸಬೇಕೆಂದು ಯೋಚಿಸುತ್ತಿದ್ದ ವೇಲಾಯುಧನಿಗೆ ಹೆಂಡತಿ ಮಾತಿನಿಂದ ಸಿಟ್ಟು ಬಂತು ಮೊದಲು ಆನೆಗೆ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಕಲಿಸುತ್ತೇನೆ ಎಂದು ಜೋರು ಮಾಡಿದ ಹಾಗೆ ಮಾಡೋ ನಾನು ಮಾತ್ರ ಚೂರು ತಪ್ಪು ಮಾಡಿದರೂ ಹೊಡೆಯೋದಕ್ಕೆ ಬರ್ತೀಯ ಆಣೆ ಮಾತ್ರ ಏನು ಮಾಡಿದರೂ ಸುಮ್ಮನಿರ್ತೀಯ ಅದು ಹೆಣ್ಣಾನೆ ತಿಳ್ಕೊ ಸದರಿ ಕೊಟ್ಟರೆ ಏನು ಬೇಕಾದರೂ ಮಾಡುತ್ತೆ ಎಂದು ಮಾರ್ಮಿಕವಾಗಿ ನುಡಿದಳು ಅವಳ ಚತಾವಣೆಯಿಂದ ಶರಾಬು ಕುಡಿಯುತ್ತಿದ್ದ ವೇಲಾಯುದನಿಗೆ ಕೋಪ ಇರುತ್ತಾ ಹೋಯಿತು ಹೀಗೆಲ್ಲ ಅವನ ವೇಲಾಯುದ್ಧನ ಹೆಂಡತಿ ಹೇಳಿದಾಗ ಅವನಿಗೆ ಮತ್ತು ಸಿಟ್ಟು ಜಾಸ್ತಿಯಾಗಿ ಅವಲಾಯುಧ ಇಲ್ಲಿ ಹೇಳ್ತಾನೆ ಮತ್ತು ಕೋಪ ಆತನಿಗೆ ಜಾಸ್ತಿ ಇರ್ತಾ ಹೋಯಿತು ಅಂದರೆ ವೇಲಾಯುಧನ ಹೆಂಡತಿ ಆತಿನ ಆತನ ಮಾತಿನಿಂದ ಮತ್ತು ಎರಡು ಲೋಟ ಶರಾಬನ್ನು ಕೂಡ ಆತ ಹೆಚ್ಚಿಗೆ ಇಲ್ಲಿ ಕುಡಿತಾ ಇದ್ದೆ ಆದರೆ ದುರದೃಷ್ಟವಶಾತ ಆಗಿದ್ದೇ ಬೇರೆ ವೇಲಾಯುಧ ಶರಾಬಿನ ಮತ್ತಿನಲ್ಲಿ ತೂರಾಡುತ್ತಾ ಹೋಗುತ್ತಿರಬೇಕಾದರೆ ಕೃಷ್ಣೇಗೌಡರ ಬೇಲಿ ಹೊರಗೆ ಆನೆ ಅವನ ಕೈಗೆ ಸಿಕ್ಕಿಬಿತ್ತು ವೇಲಾಯುಧನಿಗೆ ಕೋಪ ನೆತ್ತಿಗೇರಿ ಕಬ್ಬಿನದ ಅಂಕುಶದಿಂದ ಎತ್ತಿಕೊಂಡು ಆನೆಯ ಕಾಲುಗುರುಗಳನ್ನೇ ನೋಡುತ್ತಾ ನುಗ್ಗಿದ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದಂಗೆ ಆ ಕಾಲೆಯ ಅಂಕುಶದಿಂದ ಇಲ್ಲಿ ತಿವಿಲಿಕ್ಕೆ ಹತ್ತಿದ ಯಾರು ವೇಲಾಯುಧನ ಅಂದ್ರೆ ಅಂಕುಶದ ತಿವಿಯಲು ಮುನ್ನುಗ್ಗಿದ ಆತನಿಗೆ ಅಲ್ಲಿ ಬಂದಿದ್ದ ಆನೆ ಗಂಡಾನೆ ಎನ್ನುವುದು ಆತನಿಗೆ ಗೊತ್ತಾಗಲಿಲ್ಲ ವೇಲಾಯುಧನಿಗೆ ಎಸ್ ಮನುಷ್ಯನ ಹಣೆ ಬರವನ್ನು ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ಎಂದು ಯೋಚಿಸಿದರೆ ಆಶ್ಚರ್ಯ ಆಗುತ್ತದೆ ಮಕ್ಕಳಿಲ್ಲದ ವೇಲಾಯುಧನಿಗೆ ಮನುಷ್ಯನ ಆಳದಲ್ಲಿ ಏನೇನೋ ಅಳುಕುಗಳಿತ್ತು ಗೊತ್ತಿಲ್ಲ ಕೃಷ್ಣೇಗೌಡನ ಹೆಣ್ಣಾನೆ ಹುಡುಕಿಕೊಂಡು ಕಾಡಿನ ಆನೆಗಳು ಊರಿನ ಬಳಿ ಸುಡಿದಾಡಿದ್ದು ಅವನಿಗೆ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆಯಾಯಿತು ಏನೋ ಮಠದವರು ಇವನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ ಅದು ದೊಡ್ಡ ಅಧಿಕ ಪ್ರಸಂಗವಾಗಿ ಕಂಡಿರಲು ಸಾಕು ಆ ಆನೆಯ ಮಾವುತ ಆಗಿದ್ದರಿಂದಲೇ ಇವನಿಗೆ ಸಂಬಳ ಸಿಗುತ್ತಿದ್ದರೂ ಅದು ಹೆಣ್ಣಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೆ ರಾತ್ರಿ ಎನ್ನದೇ ವೇಲಾಯುದ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ವೇಲಾಯುಧನ ಹೆಂಡತಿಗೆ ಮಾತ್ರ ಒಂದು ರೀತಿಯೇ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದುದು ನಿಜ ಆಣೆ ಮೇಲೆ ಯಾಕಂದ್ರೆ ಈ ಎಲ್ಲ ವಿಷಯಗಳನ್ನು ಅವಳು ಬೈತಾಳೆ ಯಾಕಂದ್ರೆ ವೇಲಾಯುದನ ಹೆಂಡತಿ ಆಡಿದ ಮಾತಿನಿಂದ ಕೂಡ ಅವನಿಗೆ ಸಾಕಷ್ಟು ಸಿಟ್ಟು ಬರ್ತದೆ ಯಾರಿಗೆ ವೇಲಾಯುಧನೆಗೂ ಅದಕ್ಕಾಗಿ ಕಾರೋ ಲಾರಿಯೋ ಟ್ಯಾಕ್ಟ್ರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ ತಮ್ಮ ಆಕರ್ಷಣಾ ಶಕ್ತಿಯು ಸವಾಲು ಎಂದೇ ತಿಳಿಯುತ್ತಾರೆ ಅಂಥದ್ದರಲ್ಲಿ ಆನೆಯಂಥ ಒಂದು ಜೀವ ಅದು ಹೆಣ್ಣಾನೆ ವೇಲಾಯುಧನನ್ನು ಹಚ್ಚಿಕೊಂಡರೆ ಅನ್ನುವಂಥ ವಿಚಾರ ಅಂದರೆ ಇಲ್ಲಿ ಯಾವಾಗಲೂ ನಾವು ಗಮನಿಸ್ಕೊಳ್ಬೇಕು ಇವತ್ತು ನಾವು ಏನು ಮಾಡಲಿಕ್ಕೆ ಇದ್ದೇವಪ್ಪ ಅಂತಂದ್ರೆ ವಸ್ತುಗಳನ್ನು ಪ್ರೀತಿಸ್ಲಿಕ್ಕೆ ವ್ಯಕ್ತಿಗಳನ್ನು ಉಪಯೋಗಿಸ್ತಾ ಇದ್ದೆವು ಆದರೆ ಇವತ್ತು ಹೆಂಗಾಗಬೇಕಪ್ಪ ವಸ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು ವ್ಯಕ್ತಿಗಳನ್ನು ಪ್ರೀತಿಸ್ಬೇಕಂತ ಇದು ಇಲ್ಲಿ ಕೂಡ ಉಲ್ಟಾ ಉಲ್ಟಾಗಿದೆ ಅಂತ ವೇಲಾಯುದ ಆನೆಯನ್ನು ಹಚ್ಕೊಂಡಿದ್ದಾನೆ ಅದನ್ನು ಅದಕ್ಕಾಗಿ ಆತನ ಹೆಂಡತಿ ವೇಲಾಯುದನ ಹೆಂಡತಿ ಆಡಿದ ಮಾತಿನಿಂದ ವೇಲಾಯುಧನಿಗೆ ಸಿಟ್ಟು ಬರ್ತಾಯಿತ್ತು ಬೇಸಿಗೆ ಬಂತೆಂದರೆ ಸಾಕು ಮೂಡಿಗೆರೆಯಲ್ಲಿ ಮನುಷ್ಯರಿಗೆ ನೂರಾರು ಥರದ ತೆವಲುಗಳು ಕಾಮನೆಗಳು ದ್ವೇಷಗಳು ಮಾತ್ಸರ್ಯಗಳು ಕೆದರುತ್ತವೆ ವೇಲಾಯುಧನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಗೆ ಅವನ ಒಳ ಮನಸ್ಸಿನ ಸೂಕ್ತ ಭಾವನೆಗಳು ಕಾಮನೆಗಳು ಯಾವೂ ಕಾರಣವಿಲ್ಲದೆ ಕೇವಲ ಬೇಸಿಗೆ ಸೆಖೆ ಧೂಳು ನಿಶ್ಚಲ ರಾತ್ರಿಗಳೇ ಕಾರಣವಿರಬಹುದು ವೇಲಾಯುಧನ ಹೆಂಡತಿ ವೇಲಾಯುಧನ ಹೆಂಡತಿಯ ಮಾತಿನಲ್ಲಿ ಮಾತಿನ ಸಿಟ್ಟಿನಲ್ಲಿ ಎರಡು ಲೋಟ ಶರಾಬು ಹೆಚ್ಚಿಗೆ ಕುಡಿಯದಿದ್ದರೆ ಅವನ ಹೆಂಡತಿ ಅವನ ಮರ್ಮಕ್ಕೆ ತಾಗುವಂಥ ಅನೇಕ ಮಾತುಗಳನ್ನು ಕೂಡ ಹೀಯಾಳಿಸದಿದ್ದರೆ ಅಂಕುಶವನ್ನು ಎತ್ತಿಕೊಂಡು ಮುನ್ನುಗ್ಗಿದ ವೇಲಾಯುಧನಿಗೆ ಆನೆಗಿದ್ದ ಎರಡು ನೀಳ ದಂತಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾನೆ ಎಂದು ಖಂಡಿತ ಗೊತ್ತಾಗುತ್ತಿತ್ತು ಆದರೆ ಅದರ ಕಾಲು ಉಗುರುಗಳ ಕಡೆಗೆ ಕಣ್ಣಿಟ್ಟು ರೋಷದಿಂದ ಬಯುತ್ತ ನುಗ್ಗುತ್ತಿದ್ದ ಅವನಿಗೆ ಅದರ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದದ್ದು ಸಹ ಗೊತ್ತಾಗಲಿಲ್ಲ ಅಂದ್ರೆ ಈ ಅಂಕುಶದಿಂದ ತಿವಿ ತಿವಿಲಿಕ್ಕೆ ಮುನ್ನುಗ್ಗಿದ ಆತನಿಗೆ ಅಲ್ಲಿ ಬಂದಿದ್ದು ಆನೆ ಅದು ಗಂಡಾಣಿ ಅನ್ನೋದು ಗೊತ್ತಾಗಲೇ ಇಲ್ಲ ಆಗ ವೇಲಾಯುಧನ ಸಾವು ಆಗ್ತಾ ಇದೆ ಅಂದರೆ ಆನೆ ಎರಡು ನೀಳ ದಂತುಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡಾಣಿ ಎಂದು ಖಚಿತ ಖಂಡಿತ ಗೊತ್ತಾಗುತ್ತಿತ್ತು ಮುನ್ನುಗುತ್ತಿದ್ದ ವೇಲಾಯುಧನಿಗೆ ಅದರ ಸೊಂಡಿಲು ಸ್ವಂಟಕ್ಕೆ ಸುತ್ತಿ ಬಂದದ್ದು ಸಹ ಗೊತ್ತಾಗಲಿಲ್ಲ ಆಗ ವೇಲಾಯುಧನ ಸಾವು ಆಗ್ತಾ ಇದೆ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು